आत्मीय वीक्षक संगम ट्यूब चानल स्वागत सुस्वगत नानु निम्म आर एस दयविट्टु नम्म चानल सब्सक्राइब आगि वाच माडि लाइक माडि कमेंट माडि तप्पदे बेल ऐकान ओत्ति आ मूलक नावु अपलोड माडो वीडियोस नोटिफिकेशन्स बर्तदे नीवेल्ल वीडियोस नोडबहुदु लेटेस्ट वीडियोसन स्नेहितरे नानु ओंदु सीरीस् शुरु माडिदिनि आतंकदल्लिरुव हालि शासकरु सोलिन भीतियल्लिरुव आतंकदल्लिरुवंत हालि शासकरु ಇದು ಎಲ್ಲ ಮೂರು ಪಕ್ಷಗಳಲ್ಲೂ ಇದೆ ಬಿಜೆಪಿಯಲ್ಲಿ ಒಂದು 25 ಜನ ಆತಂಕದಲ್ಲಿದ್ದಾರೆ ಕಾಂಗ್ರೆಸ್ನಲ್ಲೂ ಅಷ್ಟೇ ಸಂಖ್ಯೆ 25 ಇದ್ದಾರೆ ದಳದಲ್ಲಿ ಒಂದು 3-4 ಜನ 4-5 ಜನ ಇದ್ದಾರೆ ಯಾವ ಸಂಖ್ಯೆನೇ ಕಮ್ಮಿ ಅದರೊಳಗೆ ಇನ್ನಿಷ್ಟು ಇರಕ್ಕೆ ಸಾಧ್ಯ ನೋಡಿ ನಮಗೀಗ ಮಲ್ಲಿಕಾರ್ಜುನ ಖರ್ಗೆ ಬಹುದೊಡ್ಡ ನಾಯಕರು ಇದ್ದ ಹಿಂದೆ ಬೇರೆ ಈಗ ಬೇರೆ ಬಹುದೊಡ್ಡ ನಾಯಕರು ಅಂದರೆ ಇಡೀ ಇಂಡಿಯಾದ ಎಐಸಿಸಿಯ ಜವಾಬ್ದಾರಿ ಅವರ ಮೇಲಿದೆ ಸೋನಿಯಾ ಗಾಂಧಿ ನಾವೆಷ್ಟೇ ಅಧಿನಾಯಕಿ ಎಂದರೂ ಕೂಡ ನಾವು ಹೋಗಿ ಸೋನಿಯಾ ಗಾಂಧಿ ಅವ್ರ ಹತ್ರ ಏನು ಹೇಳಿದಾಗ ಅವರು ಭಾಳ ಡೆಮಾಕ್ರೆಟಿಕ್ ಆಗಿ ಹೇಳ್ತಾರೆ ಗೋನ್ ಮೀಟ್ ಸಿ ಪಿ ಅಂತಾರೆ ಗೋನ್ ಮೀಟ್ ಸಿ ಪಿ ಸಿ ಪಿ ಅಂದರೆ ಕಾಂಗ್ರೆಸ್ ಪ್ರೆಸಿಡೆಂಟ್ ಇವತ್ತಿಗೂ ಅದನ್ನು ಅವರು ನಡೆಸ್ಕೊಂಬಂದಿದ್ದಾರೆ ತೀರ್ಮಾನ ಆದ ಬೇರೆ ವಿಷಯ ಇಂತಹ ಅತ್ಯುನ್ನತ ಹುದ್ದೆ ಅಂತಂದರೆ ಕಾಂಗ್ರೆಸ್ನಲ್ಲಿ ಕಾಂಗ್ರೆಸ್ ಪ್ರೆಸಿಡೆಂಟ್ ಅವರ ಮಗ ಪ್ರಿಯಾಂಕ್ ಖರ್ಗೆ ಆಶ್ಚರ್ಯ ಆಗ್ಬೋದು 2 ತಿಂಗಳ ಹಿಂದಿನ ಪ್ರಿಯಾಂಕ್ ಖರ್ಗೆಗೂ ಇವತ್ತಿನ ಪ್ರಿಯಾಂಕ್ ಖರ್ಗೆಗೂ ಬಹಳಷ್ಟು ವ್ಯತ್ಯಾಸ ಆಗಿದೆ 2 ತಿಂಗಳ ಹಿಂದೆ ಕರ್ನಾಟಕದ ದಲಿತ ನಾಯಕರು ಅಂದರೆ ಇವ್ರನ್ನ ಬಿಡಿ ಯಾರಿಗೆ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ನೆಕ್ಸ್ಟ್ ಇಲ್ಲಿ ನಮಗೆ ಕಂಡು ಬರ್ತಾ ಇದ್ದಿದ್ದು ಪರಮೇಶ್ವರ್ ಎಚ್ ಸಿ ಮಾದೇವಪ್ಪ ಈ ಥರ ಕಾಂಗ್ರೆಸ್ನಲ್ಲಿ ಅವ್ರನ್ನೇ ಎಡ್ತಾಕ್ಬೇಕಾಯಿತು ಸೀಟಿಗೆ ಯಾಕಂದರೆ ಪರಮೇಶ್ವರ್ ಅಂತೂ ಒಂದ್ಸಾರಿ ಕಾಂಗ್ರೆಸ್ ಪ್ರೆಸಿಡೆಂಟ್ ಆಗಿದ್ದರು 8 ವರ್ಷಗಳ ದೀರ್ಘಾವಧಿಗೆ ಮಹಾದೇವಪ್ಪನೂ ಕೂಡ ಬಲಾಢ್ಯ ಅದು ಕೇವಲ 1 ತಿಂಗಳಿನ ನೀಚೆಗೆ ಪರಿಸ್ಥಿತಿ ಬದಲಾಗಿದೆ ಈಗ ಕರ್ನಾಟಕದಲ್ಲಿ ಯಾರಾದರೂ ಟಿಕೆಟ್ ಆಕಾಂಕ್ಷಿಗಳಿದ್ದಾರೆ ನೇರವಾಗಿ ಅವರು ಅಪ್ರೋಚ್ ಮಾಡ್ತಾ ಇರೋದು ಖರ್ಗೆಯವರ ಮಗ ಪ್ರಿಯಾಂಕ್ ಖರ್ಗೆ ಸಣ್ಣ ವಯಸ್ಸಿನ 1978 ಹುಟ್ಟಿದ್ದು ಈಗ 44 ವರ್ಷ ಅಷ್ಟೇ ಅವ್ರದ್ದು ಹೇಗಿದೆ ಅಂತ ಹೇಳಿದ್ರೆ ಅಷ್ಟು ಬಲ ಇದ್ದರೂ ಕ್ಷೇತ್ರದಲ್ಲಿ ಸ್ವಲ್ಪ ಕಷ್ಟ ಆಗ್ಬಿಟ್ಟಿದೆ ಅದೇನಕ್ಕೆ ಅಂತ ಅದಕ್ಕೆ ಒಂದು ಎಪಿಸೋಡ್ ಮಾಡ್ತೀನಿ ಅವ್ರ ಕ್ಷೇತ್ರದಲ್ಲಿ ಏನಕ್ಕೆ ಕಷ್ಟ ಆಗಿದೆ ಅಂದರೆ ಅವರೇ ತಂದುಕೊಂಡಂತಹ ಕಷ್ಟ ತೀರಾ ಇತ್ತೀಚೆಗೆ ಅಲ್ಲಿ ಇವರ ಸಮುದಾಯದ ಮತಗಳು ಹ್ಯಾಂಡ್ಫುಲ್ ಆಗಿಲ್ಲ ಕೈ ತುಂಬ ಇಲ್ಲ ಇವರು ಅವಲಂಬಿಸಬೇಕಾಗಿರೋದು ಮೇಲ್ವರ್ಗದ ಜಾತಿ ವಾಲ್ಮೀಕಿ ಎಸ್ ಟಿಗಳು ಮತ್ತು ಲಮಾಣಿ ಸಮುದಾಯ ಬಂಜಾರ ಸಮುದಾಯ ಅವರು ಕೂಡ ಪ್ರಬಲವಾಗಿದ್ದಾರೆ ಹೀಗಾಗಿ ಅವರು ಮೊದಲನೇ ಎಲೆಕ್ಷನ್ ಬೈ ಎಲೆಕ್ಷನ್ ಆಯಿತು ಸೋಲ್ಬೇಕಾಯಿತು 2013ರಲ್ಲಿ ಗೆದ್ದರು ಮಂತ್ರಿ ಪದವಿಯನ್ನು ಅನುಭವಿಸಿದರು 2018ರಲ್ಲಿ ಗೆದ್ದರು ಮುಖ್ಯಮಂತ್ರಿ ಎಷ್ಟು ಕುಮಾರಸ್ವಾಮಿ ಕೈ ಕೆಳಗೆ ಅಲ್ಲೂ ಕೆಲಸ ಮಾಡಿದರು ಆದರೆ 2018ರಲ್ಲಿ ಗೆದ್ದ ಮತಗಳ ಅಂತರ ಆದರೂ ಎಷ್ಟು ನೋಡಿ ಅವರು ಪಡೆದ ಮತ 69,700 69,700 ಅವರ ಎದುರು ವಾಲ್ಮೀಕಿ ಪಡೆದದ್ದು 65,307 ಮಾರ್ಜಿನ್ ಎಷ್ಟು 4,393 ಇದು ದೊಡ್ಡ ಮಾರ್ಜಿನ್ ಅಲ್ಲ ಆದರೂ ಇತ್ತೀಚಿನ ಬೆಳವಣಿಗೆಯಲ್ಲಿ ಅದು ದೊಡ್ಡ ಕಷ್ಟ ಯಾಕೆ ಹೇಳಿದರೆ ಏನೇನೋ ಆಯಿತು ಪ್ರಿಯಾಂಕರಿಗೆ ಮಿಸ್ಸಿಂಗ್ ಅಂತ ಏನೋ ಬೋರ್ಡ್ ನಡೆಸಿದರು ಅದಕ್ಕೊಂದು ವಿರೋಧ ವ್ಯಕ್ತಪಡಿಸಿದರು ಇವರ ಬೆಂಬಲಿಗರು ಅದೇನಕ್ಕೆ ಅಂತ ಹೇಳ್ತೀನಿ ಅದಾದಮೇಲೆ ಅದನ್ನ ವಿರೋಧಿಸಿ ಅಂಟರ್ ಆಟೋದ್ರವರು ಹೌದು ನಾನು ಶೂಟ್ ಮಾಡ್ತೀನಿ ಏನೇನೋ ಹೇಳಿದರು ಈಗ ಅವ್ರ ಮೇಲೆ ಕಂಪ್ಲೇಂಟ್ ಆಗಿದೆ ಅವರು ಬಂಧನಕ್ಕೊಳಗಾಗಿದ್ದಾರೆ ನಿಜ ಕಾನೂನು ಪ್ರಕಾರ ಎಲ್ಲರೂ ಸರಿಯೇ ಆದರೆ ರಾಥೋಡ್ ಅನ್ನೋ ಒಬ್ಬ ವ್ಯಕ್ತಿಯನ್ನು ಅರೆಸ್ಟ್ ಮಾಡಿದರೆ ಅವರ ಸಮುದಾಯ ಓವರ್ಆಲ್ ಯಾವ ರೀತಿ ಇವರನ್ನ ಟ್ರೀಟ್ ಮಾಡ್ತದೆ ಇಡೀ ಸಮುದಾಯ ಪ್ರಿಯಾಂಕ್ ಖರ್ಗೆಯನ್ನು ಖಳನಾಯಕನನ್ನಾಗಿ ನೋಡ್ತದೆ ಎಷ್ಟರ ಮಟ್ಟಿಗೆ ಅಂತ ಹೇಳಿದ್ರೆ ಎಷ್ಟೇ ನಾವು ಇಂದೂರು ಜಿಲ್ಲೆಯ ದಲಿತರ ಇರುವಂಥ ನಾಡು ಅನಿಸಿದರೂ ಕೂಡ ಅಲ್ಲಿ ಲಮಾಣಿಗಳು ಹೆಚ್ಚಿನ ಪ್ರಭಾವಶಾಲಿಗಳು ಕೋಲಿ ಸಮಾಜ ಕೂಡ ಅಷ್ಟೇ ಪ್ರಭಾವಿಗಳು ಅಲ್ಲಿ ನೋಡಿ ಈ ಲಮಾಣಿ ಸಮುದಾಯದ ಎಷ್ಟು ಜನ ಎಮ್ಮಿಗಳಿದ್ದಾರೆ ನೋಡ್ಕೊಂಬನ್ನಿ ಉಮೇಶ್ ಜಾಧವ್ MP ಅವ್ರ ಮಗ ಅವಿನಾಶ್ ಜಾಧವ್ MLA ಅವರ ಬಲ ಜಾಸ್ತಿ ಇರೋದ್ರಿಂದ ಈ ಸಾರಿ ಪ್ರಿಯಾಂಕ್ ಖರ್ಗೆ ಕಣ್ಣು ಮುಚ್ಚಿ ನಾನು ಗೆದ್ದೇ ಬಿಟ್ಟೆ ಎನ್ನುವ ಆತ್ಮವಿಶ್ವಾಸ ಇಲ್ಲ ಈ ಮಧ್ಯೆ ಬೇರೆ 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 ತರಲೆ ಘಟನೆಗಳಾಗಿದ್ದಾವೆ ಇಷ್ಟೇ ಎ ಸಿ ಅಧ್ಯಕ್ಷ ಮಗನಾದರೂ ಕೂಡ
ಆತಂಕದಲ್ಲಿರೋದು ಸತ್ಯ, ಆದರೆ ತೋರಿಸ್ಕೊಳ್ಳೋಂಗಿಲ್ಲ. ಹೀಗಾಗಿ ಪ್ರಿಯಾಂಕರ್ಗೆ ಗೊತ್ತಿಲ್ಲದ ಹಾಗೆ ಸೋಲಿನ ಕಡೆ ಜರುತಾ ಇದ್ದಾರೆ. ಕಾಂಗ್ರೆಸ್ ಹಿರಿಯ ನಾಯಕರಿಗೂ ಅದೇ ಬೇಕಾಗಿದೆ. ಕಾಂಗ್ರೆಸ್ನ ಹಿರಿಯ ನಾಯಕರಿದ್ದಾರಲ್ಲ, ಅವ್ರಿಗೂ ಕೂಡ ಅದೇ ಬೇಕಾಗಿದೆ. ಯಾಕೆಂದರೆ ಈ ಸಾರಿಯೂ ಪ್ರಿಯಾಂಕ್ ಗೆದ್ದುಬಿಟ್ರೆ ಇಡೀ ಪಕ್ಷದಲ್ಲಿ ಹಿಡಿತವನ್ನು ಸಾಧಿಸಿಬಿಡ್ತಾರೆ. ಎಷ್ಟರ ಮಟ್ಟಿಗೆ ಹಿಡಿತವನ್ನು ಸಾಧಿಸ್ತಾರೆ ಅನ್ನೋದನ್ನ ಮುಂದಿನ ಎಪಿಸೋಡ್ನಲ್ಲಿ ಹೇಳ್ತೀನಿ. ಹೀಗಾಗಿ ಕಾಂಗ್ರೆಸ್ನಲ್ಲಿಯ ಹಿರಿಯ ನಾಯಕರು ಅವರ ಗೆಲುವನ್ನು ಬಯಸ್ತಾ ಇಲ್ಲ, ಇದು ನಿಜ. ನಮಸ್ಕಾರ.